ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಆಂಕರ್ ಆರ್ ಜೆ ರಶೀದ್ ಮಾತಾಡಕತೆ ನೋಡ್ರಿ ಸೊ ಇವತ್ತು ನಮ್ಮ ಹುಬ್ಬಳ್ಳಿಯವರೇ ಆಗಿರುವಂತ ಡಾಕ್ಟರ್ ಪವನ್ ಕಟ್ಟಿ ಅವರು ನಮ್ಮ ಜೊತೆ ಇದ್ದಾರ ಕಟ್ಟಿ ಕ್ಲಿನಿಕ್ ಅಂತ ಹೇಳಿ ನೀವೆಲ್ಲರೂ ಕೂಡ ಬಹಳ ಕೇಳಿರ್ತೀರಿ ನಮ್ಮ ಕೇಶವಾಪುರ ರಸ್ತೆಯೊಳಗಿರುವಂತ ಬಹಳ ಫೇಮಸ್ ಆಗಿರುವಂತ ಈ ಒಂದು ಕಟ್ಟಿ ಕ್ಲಿನಿಕ್ ನೊಳಗಿರುವಂತ ಡಾಕ್ಟರ್ ಪವನ್ ಕಟ್ಟಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರ ಅಂಡ್ ಈ ಒಂದು ವಿಡಿಯೋ ಪಾಡ್ಕಾಸ್ಟ್ ನ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಕ ಅಂತ ಹೇಳಿ ನಮ್ಮ ಜೊತೆ ಇದ್ದಾರ ಸೊ ಹಾರ್ಟ್ಲಿ ವೆಲ್ಕಮ್ ಟು ದ ಶೋ ಸರ್ ಸೊ ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದೀವಿ ನಾವು ಬಟ್ ನಮ್ಮ ಎಲ್ಲ ನಮ್ಮ ವ್ಯೂವರ್ಸ್ ಸಲುವಾಗಿ ಹೇಳಬೇಕು ಅಂತಂದ್ರೆ ನಿಮ್ಮ ಒಂದು ಈ ಒಂದು ಮೆಡಿಕಲ್ ಜರ್ನಿ ಯಾವಾಗಿಂದ ಶುರುವಾಯಿತು ಎಲ್ಲೆಲ್ಲ ಏನೇನು ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿ ತಿಳ್ಕೋಬೇಕಾದ್ರೆ MBBS ಎಲ್ಲಿಂದ ಕಂಪ್ಲೀಟ್ ಆಯಿತು ಸರ್ MBBS ಆಗಿದ್ದಕ್ಕಿಂತ ಮುಂಚೆ ನಾನು ಹುಬ್ಳಿಯಲ್ಲಿ ಹುಟ್ಟಿದ್ದು ಸೊ ಹುಬ್ಳಿಯಲ್ಲೇ ಹುಟ್ಟಿ ಬೆಳೆದು ಸ್ಕೂಲಿಂಗ್ ಎಲ್ಲ ಇಲ್ಲೇ ಲ್ಯಾಂಡ್ ಸ್ಕೂಲ್ ವಿಜಯನಗರದಲ್ಲೇ ಆಗಿ ನೆಕ್ಸ್ಟ್ ನಮ್ಮ PC ಜಾಬಿನಲ್ಲಿ PUC ಮುಗಿಸ್ಕೊಂಡು ದೆನ್ KMCಯಲ್ಲಿ ನಾನು MBBS ಮಾಡಿದ್ದು 2003 ಬ್ಯಾಚಲ್ಲಿ ನಾನು ಜಾಯ್ನ್ ಆಗಿದ್ದು MBBS ಮುಗಿದಾದಮೇಲೆ ನಾನು ಮಾಸ್ಟರ್ಸ್ ಇನ್ ಸರ್ಜರಿ ಮಾಡಿದ್ದು ಕೋಲಾರಲ್ಲಿ ಅದಾದಮೇಲೆ ನಾನು ಕೇರಳದಲ್ಲಿ ವರ್ಕ್ ಮಾಡಿದೆ ಬೆಂಗಳೂರಲ್ಲಿ ವರ್ಕ್ ಮಾಡಿದೆ ದೆನ್ ಲ್ಯಾಪ್ರೋಸ್ಕೋಪಿ ಟ್ರೈನಿಂಗ್ ನಾನು ದೆಲ್ಲಿಯಲ್ಲಿ ಮುಗಿಸ್ಕೊಂಡೆ ಅದಾದಮೇಲೆ ರಾಜಸ್ಥಾನದಲ್ಲಿ ನಂದು ಯೂರೋಲಜಿ ಟ್ರೈನಿಂಗನ್ನು ಮುಗಿಸಿ ಕಂಪ್ಲೀಟ್ ಮಾಡಿ ವಾಪಸ್ ನನ್ನ ಜನ್ಮಭೂಮಿ ಹುಬ್ಬಳ್ಳಿಗೆ ಬಂದು ಸರ್ವಿಸ್ ಕೊಡ್ತಾ ಇದ್ದೆ ಸೊ ಈಗ ನಾವೆಲ್ಲರೂ ಕೂಡ ಬಹಳ ಕಾತರದಿಂದ ಕಾದಿರುವಂತಹ ಆ ಒಂದು ಇನ್ಫಾರ್ಮೇಶನ್ ಕುರಿತಾಗಿ ಮಾತಾಡುವಂತ ಸಮಯ ಸೊ ಮೊದಲೇದಾಗಿ ಈ ಒಂದು ಸಾಕಷ್ಟು ಜನರಿಗೆ ಪ್ರೊಸ್ಟೇಟ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರಲ್ಲ ಸರ್ ಸೊ ಪ್ರೊಸ್ಟೇಟ್ ಅಂದ್ರೆ ಏನು ನಿಮ್ಮ ಪ್ರಕಾರ ಏನನ್ನ ಹೇಳಕ್ ಇಷ್ಟಪಡ್ತೀರಿ ಓಕೆ ಪ್ರೊಸ್ಟೇಟ್ ಅನ್ನೋ ಒಂದು ಗಡ್ಡೆ ಇರೋದು ಗಂಡಸರಲ್ಲಿ ಅಷ್ಟೇ ಇದು ಹೆಣ್ಮಕ್ಳಲ್ಲಿ ಇಲ್ಲ ದೇವರು ಮಾಡಿಲ್ಲ ಪ್ರೊಸ್ಟೇಟ್ ಗಡ್ಡೆ ಮೂತ್ರ ಚೀಲ ಮತ್ತು ತಳಗಡೆ ಬರೋ ಟ್ಯೂಬ್ ಆ ಎರಡು ಎಲ್ಲಿ ಕೂಡುತ್ತೋ ಆ ಜಂಕ್ಷನ್ನಲ್ಲಿ ಇರುತ್ತೆ ಇದಕ್ಕೆ ಪ್ರೊಸ್ಟೇಟ್ ಗಡ್ಡೆ ಅಂತ ಹೇಳುತ್ತೆ ಪ್ರೊಸ್ಟೇಟ್ ಅಂತ ಬಂದಾಗ ಸಾಕಷ್ಟು ವಿಚಾರಗಳನ್ನು ಕೂಡ ನಾವು ತಿಳ್ಕೊಬೇಕಾಗ್ತೈತಿ ಅದರೊಳಗೆ ಎಸ್ಪೆಷಲಿ ಈ ಒಂದು ಕಾಮನ್ ಡಿಸೀಸ್ ಕಂಡೀಷನ್ ಈ ಒಂದು ಪ್ರೊಸ್ಟೇಟ್ ಅಂತ ಬಂದಾಗ ಕಾಮನ್ ಡಿಸೀಸ್ ಕಂಡೀಷನ್ಸು ಯಾವ ರೀತಿ ಇರುತ್ತೆ ಸರ್ ಅದ್ರ ಬಗ್ಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಯಾವುದೇ ದೇಹದಲ್ಲಿರೋ ಒಂದು ಅಂಗದಲ್ಲಿ ಕಂಡೀಷನ್ಸ್ ಬರೋದು ಹೇಗೆ ಹೇಗೆ ಅಂದರೆ ಒಂದು ಅದರಲ್ಲಿರೋ ಇನ್ಫೆಕ್ಷನ್ಗಳಿಂದ ಬರೋ ಕಂಡೀಷನ್ನು ಇದಕ್ಕೆ ಪ್ರೊಸ್ಟೇಟೈಟಿಸ್ ಪ್ರೊಸ್ಟೇಟಲ್ಲಿ ಬರೋ ಇನ್ಫೆಕ್ಷನ್ಗೆ ನಾವು ಪ್ರೊಸ್ಟೇಟೈಟಿಸ್ ಅಂತ ಹೇಳ್ತೀವಿ ಒಂದು ಎರಡನೇದು ವಯಸ್ಸಾದ ಹಾಗೆ ಈ ಪ್ರೊಸ್ಟೇಟ್ ಗಡ್ಡೆಯಲ್ಲಿ ಸೈಜ್ ಜಾಸ್ತಿ ಆಗಿ ಸ್ವಲ್ಪ ತೊಂದರೆಗಳು ಬರಬಹುದು ಇದಕ್ಕೆ ನಾವು ಬಿನೈನ್ ಪ್ರೊಸ್ಟೇಟಿಕ್ ಹೈಪೋಪ್ಲೇಸಿಯಾ ಪ್ರೊಸ್ಟೇಟೋ ಮೆಗಲಿ ಅನ್ನೋ ಒಂದು ಸೆಕೆಂಡ್ ಕಂಡೀಷನ್ನು ಮೋಸ್ಟ್ ಡ್ರೆಡೆಡ್ ಎಲ್ಲರಿಗೂ ಹೆದರಿಕೆ ಬರೋ ಅಂಥದ್ದು ಕ್ಯಾನ್ಸರ್ ಅನ್ನೋ ಅಂಶ ಸಹಿತ ಪ್ರೊಸ್ಟೇಟಲ್ಲಿ ಆಗಬಹುದು ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಮೂರು ಕಂಡೀಷನ್ನು ಪ್ರೊಸ್ಟೇಟ್ ಗಡ್ಡೆಯಲ್ಲಿ ಕಾಣಿಸಿಕೊಳ್ಳುತ್ತೆ ಎಸ್ ಎಕ್ಸಾಕ್ಟ್ಲಿ ಸೊ ಈ ಒಂದು ಪ್ರೊಸ್ಟೇಟ್ನ ಕುರಿತಾಗಿ ಆಗಲಿ ಅಥವಾ ಇನ್ನೂ ಅದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಡಾಕ್ಟರ್ ಸರ್ ಹೇಳಿದರು BPH ಅಂತೇಳಿ ಸೊ BPH ಅಂದರೆ ಏನು ಸರ್ ಆ್ಯಕ್ಚುಲಿ ಇಂಗ್ಲೀಷ್ ಶಬ್ದ BPH ಅಂದರೆ ಬಿನೈನ್ ಪ್ರೊಸ್ಟೇಟಿಕ್ ಹೈಪೋಪ್ಲೇಸಿಯಾ ಅಂತ ಬೇಸಿಕಲಿ ಇದ್ರ ಬಗ್ಗೆ ನಾನು ಏನು ಹೇಳ್ತೀನಿ ಅಂತಂದರೆ ಈ ಪ್ರೊಸ್ಟೇಟ್ ಗಡ್ಡೆ ಎಲ್ಲ ಗಂಡಸರಲ್ಲಿ ಇರೋದು ಪ್ಲಸ್ ವಯಸ್ಸು ಜಾಸ್ತಿ ಆದ ಹಾಗೆ ಗಂಡಸರಲ್ಲಿ ಇರೋ ಹಾರ್ಮೋನ್ ಇನ್ಫ್ಲೂಯೆನ್ಸಲ್ಲಿ ಆ ಗಡ್ಡೆ ಬೆಳೀತಾ ಹೋಗುತ್ತೆ ಸೊ ಈ ಪ್ರೊಸ್ಟೇಟ್ ಗಡ್ಡೆ ಬೆಳೀತಾ ಹೋದಾಗ ಅದರ ಸುತ್ತಲೂ ಒಂದೇನು ಟ್ಯೂಬ್ ಇರುತ್ತೆ ಅದು ಟ್ಯೂಬು ಒತ್ತಿ ಬರೋ ದಾರಿ ಮೂತ್ರದ್ದು ಚಿಕ್ಕದಾಗೋ ಸಾಧ್ಯತೆ ಇದರಿಂದ ಪ್ರಾಬ್ಲಮ್ಸ್ಗಳು ಬರುತ್ತೆ ಇದು ಬಿನೈನ್ ಪ್ರೊಸ್ಟೇಟಿಕ್ ಹೈಪೋಪ್ಲೇಸಿಯಾ ಮತ್ತು ಅದರಿಂದ ಆಗೋ ಪ್ರಾಬ್ಲಮ್ಗಳು ಎಸ್ ಎಕ್ಸಾಕ್ಟ್ಲಿ ಸೊ BPH ಕುರಿತಾಗಿ ಬಹಳ ಅದ್ಭುತವಾಗಿ ವರ್ಣನೆಯನ್ನು ನೀಡಿದ್ರು ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಾಗಲ್ಲ ಸೊ ಅದೇ ರೀತಿ ಈ ಒಂದು BPH ನ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಸರ್ ಸಿಂಪ್ಟಮ್ಸ್ ಯಾವ ರೀತಿ ಇರ್ತಾವೆ ಯೂಶಲಿ ಕಾಮನ್ ಆಗಿ ಕಾಣಿಸೋ ತೊಂದರೆಗಳು ಏನು ಅಂತಂದರೆ ಮತ್ತೆ ಮತ್ತೆ ಮೂತ್ರ ಖಾಲಿ ಮಾಡಲಿಕ್ಕೆ ಹೋಗಬೇಕಾಗುತ್ತೆ ಸಹಜವಾಗಿ 3 ಗಂಟೆ ತನ ನಾವು ಮೂತ್ರವನ್ನು ಕಂಟ್ರೋಲ್ ಮಾಡ್ಕೋಬಹುದು ಬಟ್ ಈ BPH ಪ್ರೊಸ್ಟೇಟ್ ದೊಡ್ಡದಾದಾಗ ಮೂತ್ರ ಸಂಪೂರ್ಣವಾಗಿ ಖಾಲಿ ಆಗದೆ ಅಲ್ಲೇ ಮೂತ್ರ ಚೀಲದಲ್ಲಿ ಉಳಿದ ಕಾರಣದಿಂದ ಪದೇ ಪದೇ ನಾವು ಮೂತ್ರಕ್ಕೆ ಹೋಗಬೇಕಾಗುತ್ತೆ ಇದು ಸಹಜವಾಗಿ ಕಾಣಿಸಿಕೊಳ್ಳೋದು ರಾತ್ರಿಯಲ್ಲಿ ಮಲಗಿಬಿಟ್ಟು ಯೂಶಲಿ ನಾವು ಇಡೀ ರಾತ್ರಿಯಲ್ಲಿ ಒಂದು 6 ತಾಸು 7 ತಾಸು 8 ತಾಸು ಮಲಗಿದ್ರೆ ಸಹಜವಾಗಿ ಒಂದು ಸಲ ಇಲ್ಲ ಒಮ್ಮೊಮ್ಮೆ 2 ಸಲ ಎದ್ದು ಯೂರಿನ್ ಹೋಗೋದು ಸಹಜ ನಾರ್ಮಲ್ ಎಕ್ಸೆಪ್ಟೆಡ್ ಬಟ್ ಅದಕ್ಕಿಂತ ಜಾಸ್ತಿ ಹೇಳಬೇಕಾಗ್ತಾ ಇದೆ ಅಂತಂದರೆ ಇದು BPHದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಒಂದು ಮುಖ್ಯ ಸಿಂಪ್ಟಮ್ ಅಂತ ನಾನು ಹೇಳ್ತೀನಿ ಖಂಡಿತ 100% ನಿಮಗೂ ಕೂಡ ಇವಾಗ ಕ್ಲಿಯರ್ ಆಗಿರ್ತೈತೆ ಅಂತ ಅನ್ಕೋತೀನಿ ಆ್ಯಂಡ್ ಅದರ ಜೊತೆಗೆ ಈ ಒಂದು ಸಿಂಪ್ಟಮ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಹೌದು ಬಹಳ ಅದರೊಳಗೆ ಕೆಟ್ಟ ಕಾಡುವಂಥ ಸಿಂಪ್ಟಮ್ಸ್ಗಳು ಅಂತ ಹೇಳಿ ನಮ್ಮ ಭಾಷೆಯೊಳಗೆ ಹೇಳಬೇಕು ಸೊ ಯಾವ ಆ ರೀತಿಯಾದಂಥ ಟ್ರಬಲ್ಸಮ್ಸ್ ಯಾವ ಹೌದು ಈಗ ನಿಮ್ಗೆ ನಿದ್ದೆ ಸರಿ ಆಗಲಿಲ್ಲ ಅಂತಂದರೆ ಮನಸ್ಸು ಸಮಾಧಾನ ಇರಲ್ಲ ನೆಕ್ಸ್ಟ್ ಡೇ ಮಳೆಗೆ ಚಿಡಿ ಚಿಡಿ ಇರುತ್ತೆ ಒಂದು ಪ್ಲಸ್ ನಿದ್ದೆ ದೇವರು ಮಾಡಿದ್ದೆ ಯಾಕೆ ದೇಹ ರಿಪೇರು ಸರ್ವಿಸ್ ಆಗಲಿ ಅಂತ ದೇವರು ಮಾಡಿದ್ದು ಈ ನಿದ್ದೆಯಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಕಂಟಿನ್ಯೂಸ್ ಆಗಬೇಕಾದ ನಿದ್ದೆ ನಾನು 8 ತಾಸು ಮಲಗ್ತೀನಿ ಬಟ್ 2 ತಾಸಿಗೆ ಎದ್ದೇಳ್ತಾ ಇದ್ದೀನಿ ಅಂತಂದರೆ ಆ ನಿದ್ದೆಯಿಂದ ನಮಗೆ ಬೇಕಾಗುವ ಹೆಲ್ಪ್
ಸಿಗಲ್ಲ. ಸೊ ಪ್ರೋಸ್ಟೇಟ್ ಬೆಳವಣಿಗೆಯಿಂದ ಮುಖ್ಯ ಪ್ರಾಬ್ಲಮ್ ಆಗೋದು ಮತ್ತೆ ಮತ್ತೆ ಎದ್ದು ಹೋಗಬೇಕು. ಸೊ ನಿದ್ದೆ ಸರಿ ಆಗಲ್ಲ ಒಂದು. ಎರಡನೇದು ಅರ್ಜೆನ್ಸಿ ಅಂತೀವಿ, ಬಂದ ತಕ್ಷಣ ನಾವು ಟಾಯ್ಲೆಟಿಗೆ ಹೋಗೋ ತನಕ ಅಟ್ಲೀಸ್ಟ್ ಸ್ವಲ್ಪ ತಡ್ಕೊಳ್ಳಿಕ್ಕೆ ಆಗಬೇಕು. ಆಗಲಿಲ್ಲ ಅಂತಂದರೆ ಏನಾಗ್ಬೋದು, ದಾರಿಯಲ್ಲಿನೇ ಮೂತ್ರ ಬರ್ಬೋದು. ಇದು ಎರಡನೇ ಕಂಡೀಷನ್. ಇನ್ನೊಂದು, ಮೂತ್ರ ಹೋಗಬೇಕು ಅಂದರೆ ಜೋರ ಶಕ್ತಿ ಹಾಕಿ ಮೂತ್ರವನ್ನು ಖಾಲಿ ಮಾಡಬೇಕಾಗತ್ತೆ. ಇದು ಮೂರನೇ ಕಂಡೀಷನ್. ಈ ಥರ ಸ್ವಲ್ಪ ಕಂಡೀಷನ್ಸು ಕಾಣಿಸ್ಕೊಳ್ಳುತ್ತೆ. ಖಂಡಿತ. ಸೊ ಈ ಒಂದು ಸಿಂಪ್ಟಮ್ಸ್, ಕೆಟ್ಟ ಕಾಡುವಂಥ ಸಿಂಪ್ಟಮ್ಸ್ ಬಗ್ಗೆನೂ ಕೂಡ ತಾವು ಕೇಳಿದ್ರಿ. ಸೊ ಅದೇ ರೀತಿ ಬಿ ಪಿ ಎಚ್ ಅಂದ ತಕ್ಷಣ, ಈಗ ಯಾವಾಗಾದ್ರೂ ಕೂಡ ಡಾಕ್ಟರ್ ಒಂದು ಈ ರೀತಿ ನಿಮಗೆ ಬಿ ಪಿ ಎಚ್ ಆಗೈತೆ ಅಂತ ಹೇಳಿದ ತಕ್ಷಣ ಅವ್ರ ಮನದೊಳಗೆ ಮೂಡುವಂಥ ಒಂದು ಗಾಬರಿ ಆಗಿರುವಂಥ ಪ್ರಶ್ನೆ ಏನಂತಂದ್ರೆ, ಅಯ್ಯೋ ನನಗೆ ಕ್ಯಾನ್ಸರ್ ಆಗಿಬಿಡ್ತು ಅಂತ. ಸೊ ಬಿ ಪಿ ಎಚ್ ಅಂದರೆ ಕ್ಯಾನ್ಸರ ಅಲ್ಲ. ಕ್ಯಾನ್ಸರ್ ಅನ್ನೋದು ಟೋಟಲಿ ಬೇರೆ ಸಿಚುವೇಶನ್. ಬಿ ಪಿ ಎಚ್ ಅನ್ನೋದು ನಾನು ನಿಮ್ಗೆ ಹೇಳಿದೆ, ಎಲ್ಲ ಗಂಡಸರಲ್ಲಿ ಈ ಪ್ರೋಸ್ಟೇಟ್ ದೊಡ್ಡದು ಆಗೋದೆ. ನಿಮಗೆ ಬೇಕೋ ನಿಮ್ಗೆ ಬೇಡವೋ, ಒಬ್ಬ ಮನುಷ್ಯ ಇದ್ದಾನೆ, ಗಂಡಸ ಮಗ ಇದ್ದಾನೆ, ಅವನಲ್ಲಿ ಪ್ರೋಸ್ಟೇಟ್ ಗಡ್ಡೆ ಇದೆ, ಅದು ವಯಸ್ಸಾದಂಗೆ ದೊಡ್ಡದಾಗೋದೆ, ಅದು ಯಾರು ಕೈಯಲ್ಲಿಲ್ಲ. ಸೊ ದೊಡ್ಡದಾಗೋದಕ್ಕೇ ನಾವು ಪ್ರೋಸ್ಟೇಟೊಮೆಗಲಿ ಬಿ ಪಿ ಎಚ್ ಅಂತ ಅಂತೀವಿ. ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ಸರಳ ಸಿಂಪಲ್ ಮೆಥಡ್ಸಿಂದ ಅದಕ್ಕೆ ಟ್ರೀಟ್ಮೆಂಟು ನಾವು ಮಾಡಬಹುದು. ಸೊ ಕ್ಯಾನ್ಸರ್ ಅಂತೂ ಇದು ಅಲ್ವೇ ಅಲ್ಲ. ಕ್ಯಾನ್ಸರನ್ನು ಇದಕ್ಕೆ ಹೊಂದಾಣಿಕೆ ಅಥವಾ ಹೊಂದಾಣಿಕೆ ಮಾಡೋ ಅವಶ್ಯಕತೆ ಇಲ್ಲ. ಎಸ್, ಖಂಡಿತ. ಸೊ ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿರ್ತೈತಿ ಅನ್ಕೋತೀನಿ. ಬಿ ಪಿ ಎಚ್ ಅಂತಂದ್ರೆ ಅದು ಡೈರೆಕ್ಟಾಗಿ ಕ್ಯಾನ್ಸರ್ ಅಲ್ಲ ಅನ್ನುವಂಥ ಮಾತನ್ನು ನಮ್ಮ ಸರ್ ಕೂಡ ಹೇಳಿದರು. ಸೊ ಅದೇ ರೀತಿ ಈ ಒಂದು ಬಿ ಪಿ ಎಚ್ ಅಂತ ಬಂದಾಗ ಇದು ಭಾಳ ಕಾಮನ್ ಆಗಿರುವಂಥ ಡಿಸೀಸು ಅಥವಾ ಭಾಳ ರೇರ್ ಆಗಿರುವಂಥ ಡಿಸೀಸು? ತುಂಬ ಕಾಮನ್. ಎಷ್ಟು, ಯಾವ ರೀತಿ ಕಾಮನ್ ಆಗಿದೆ? ಇದು ಯೂಶಲಿ ಕಾಣಿಸ್ಕೊಳ್ಳೋದು 50 ವರ್ಷ ಆದಮೇಲೆ. ಯಾಕಂದರೆ ನಾನು ಹೇಳಿದೆ, ಪ್ರೋಸ್ಟೇಟ್ ಗಡ್ಡೆ ಕ್ರಮೇಣವಾಗಿ ಬೆಳೀತಾ ಬರುತ್ತೆ. ಸೊ 20 ವರ್ಷ 30 ವರ್ಷ ಬೆಳೀತಾ ಇರುತ್ತೆ, ಬಟ್ ಅಷ್ಟು ಬೆಳೆದಿರಲ್ಲ ನಮ್ಗೆ ತೊಂದರೆ ಕೊಡೋ ಅಷ್ಟು. ಬಟ್ 50 ವರ್ಷಕ್ಕೆ ಒಂದು ಸೈಜ್ ಏನು ಬರುತ್ತೆ, 50, 60, 70 ವಯಸ್ಸು ಜಾಸ್ತಿ ಆದ ಹಾಗೆ ಚಾನ್ಸಸ್ ಅದರಿಂದ ನಮಗೆ ತೊಂದರೆ ಬರೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಪರ್ಸೆಂಟೇಜು ಸಿಂಪಲ್ ತಿಳ್ಕೋಬೇಕು, 50 ವರ್ಷದಲ್ಲಿ 50% ಚಾನ್ಸು, 60 ವರ್ಷಕ್ಕೆ ಬಂದರೆ 60% ಚಾನ್ಸು, 70 ವರ್ಷಕ್ಕೆ ನಾವು ಬಂದರೆ 70% ಚಾನ್ಸು, 80, 80% ಚಾನ್ಸು, 90 ಅಂದರೆ 90% ಚಾನ್ಸು. ಸೊ ಸಿಂಪಲ್ ಆಗಿ ಇದು ಎಲ್ಲರಿಗೂ ಆಲ್ಮೋಸ್ಟ್ ಆಗೋ ಕಂಡೀಷನ್ನೇ. ತೊಂದರೆ ಆಗುತ್ತೋ ಇಲ್ಲೋ ಬೇರೆ ಮಾತು, ಬಟ್ ದೊಡ್ಡದಾಗೋದು ಪ್ರೋಸ್ಟೇಟ್ ದೊಡ್ಡದಾಗೋದು ಬಿ ಪಿ ಎಚ್ ಆಗೋದು ಎಲ್ಲರಲ್ಲಿನೂ ಆಗೋದೆ. ಹೆಚ್ಚು ಕಡಿಮೆ ವಯೋಸಹಜವಾಗಿ ಈ ಒಂದು ಕಾಯಿಲೆ ಎಲ್ಲರಲ್ಲೂ ಕೂಡ ಮೂಡಿ ಬರುತ್ತೆ. ಸೊ ಹಂಗಾಗಿ ಬಹಳ ಕಾಮನ್ ಅಂತ ಹೇಳಿ, ಬಹಳ ಕಾಮನ್ ಆಗಿ. ಎಸ್, ಎಕ್ಸಾಕ್ಟ್ಲಿ. ಸೊ ಅದೇ ರೀತಿ ಬಿ ಪಿ ಎಚ್ ಅಂತ ಬಂದಾಗ ಈ ಒಂದು ಬಿ ಪಿ ಎಚ್ ಅನ್ನು ಯಾವ ರೀತಿ ಡಯಾಗ್ನೋಸ್ ಮಾಡ್ತಾರೆ, ಯಾವ ರೀತಿ ಕಂಡು ಹಿಡಿತಾರೆ? ಯೂಶಲಿ ಪೇಷಂಟ್ಸ್ ನಮ್ಮ ಕಡೆ ಬರ್ತಾರೆ ಈ ಎಲ್ಲ ತೊಂದರೆಗಳಿಂದ. ನಾ ಏನು ಹೇಳಿದೆ, ರಾತ್ರಿಯಲ್ಲಿ ಎದ್ದು ಒಂದಕ್ಕೆ ಹೋಗ್ಬೇಕಾಗ್ತಾ ಇದೆ, ಒಂದಕ್ಕಲ್ಲಿ ಕಂಟ್ರೋಲ್ ಬರ್ತಾ ಇಲ್ಲ, ಜೋರಾಗಿ ಶಕ್ತಿ ಹಾಕಿ ನಾನು ಯೂರಿನ್ ಖಾಲಿ ಮಾಡ್ಬೇಕು ಅನಿಸ್ತಾ ಇದೆ, ಒಮ್ಮೆ ಹೋಗಿ ಬಂದ ತಕ್ಷಣ ಸಂಪೂರ್ಣವಾಗಿ ಖಾಲಿ ಆಗಿಲ್ಲ ಅನ್ನೋ ಒಂದು ಭಾವನೆ, ಮತ್ತೆ ಹೋಗಬೇಕು ಅನಿಸೋ ಭಾವನೆ, ಒಬ್ಬೊಬ್ಬರಿಗೆ ಒಂದಕ್ಕೆ ಎಷ್ಟೇ ಕಷ್ಟಪಟ್ಟರೂ ಹೊರಗಡೆ ಬರ್ತಾನೇ ಇಲ್ಲ ಅನ್ನೋ ಭಾವನೆ, ಈ ಥರ ಸಿಂಪ್ಟಮ್ಸಿಂದ ಪೇಷಂಟ್ಸ್ ನಮ್ಮ ಕಡೆ ಬರ್ತಾರೆ. ಸೊ ನಾವೊಂದು ಬೇಸಿಕ್ ಎಕ್ಸಾಮಿನೇಷನ್ ಮಾಡ್ಕೊಂಡ್ಬಿಟ್ಟು, ಚೆಕಪ್ ಮಾಡಿಬಿಟ್ಟು, ಎಷ್ಟು ಮಟ್ಟಿಗೆ ಆ ಪ್ರೋಸ್ಟೇಟ್ ಗಡ್ಡೆ ಬೆಳೆದಿದೆ ಅಂತ ನೋಡಿ, ಆಮೇಲೆ ಅದಕ್ಕೆ ಬೇಕಾಗೋ ಹೆಲ್ಪ್ ಆಗೋ ಸ್ವಲ್ಪ ಟೆಸ್ಟ್ಗಳು, ಏನು ಒಂದು ಮೂತ್ರದ ಇನ್ಫೆಕ್ಷನ್ ಇದೆಯಾ ಅನ್ನೋ ಒಂದು ಮೂತ್ರ ಟೆಸ್ಟು, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅನ್ನೋದು ಎಷ್ಟು ಪ್ರೋಸ್ಟೇಟ್ ಗ್ಲ್ಯಾಂಡ್ ಬೆಳೆದಿದೆ ಅನ್ನೋದು ತಿಳ್ಕೊಂಡು, ಮೂತ್ರದಲ್ಲಿ ಎಷ್ಟು ಉಳಿತಾ ಇದೆ ಮೂತ್ರ ಆದಮೇಲೆ ಅನ್ನೋದನ್ನು ತಿಳ್ಕೊಂಡು, ಒಂದೆರಡು ಸಿಂಪಲ್ ಟೆಸ್ಟ್ಗಳನ್ನು ಮಾಡಿ ಇದ್ರ ಬಗ್ಗೆ ನಾವು ಕಂಡುಹಿಡಿದು ಅದಕ್ಕೆ ನಾವು ಮುಂದಿನ ಟ್ರೀಟ್ಮೆಂಟು ಕೊಡ್ತೀವಿ. ಎಸ್, ಎಕ್ಸಾಕ್ಟ್ಲಿ. ಸೊ ಈ ರೀತಿ ಡಯಾಗ್ನೋಸ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ಕೂಡ ನೀಡ್ತೀವಿ ಅಂತ ಹೇಳಿದ್ರಿ. ಸೊ ಬಿ ಪಿ ಎಚ್ಗೆ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ನೀವು ನೀಡ್ತೀರಿ? ಯೂಶಲಿ ಫಸ್ಟ್ ತಕ್ಷಣ ಬಂದಾದ ಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ನಾವು ಏನು ಬದಲಾವಣೆಗಳನ್ನು ಮಾಡಬೇಕು, ಆ ಮಾಡೋದ್ರಿಂದ ಇದರಿಂದ ಎಷ್ಟು ನಾವು ಆರಾಮಾಗಬಹುದು ಅನ್ನೋದು ತಿಳಿಸ್ಕೊಡ್ತೀವಿ. ಸೊ ಎಷ್ಟೋ ಜನಕ್ಕೆ ಇದರಿಂದನೇ ವಾಸಿ ಆಗಿಬಿಡ್ತಾರೆ. ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ತಪ್ಪು ಮಾಡ್ತಾ ಇರ್ತೀವಿ, ರಾತ್ರಿಯಲ್ಲಿ ಟೀ ಕುಡಿಯೋದು, ಕಾಫಿ ಕುಡಿಯೋದು, ಮಲ್ಕೊಳ್ಳೋದು, ಈ ಥರ ಸಿಂಪಲ್ ಸಿಂಪಲ್ ಮಿಸ್ಟೇಕ್ಸ್, ಇದನ್ನು ಮಾಡಬಾರದು ಪ್ಲಸ್ ಏನೇನು ವ್ಯತ್ಯಾಸ ಮಾಡಬೇಕು ಅಂತ ಹೇಳ್ಕೊಟ್ಬಿಟ್ರೆ ಅದರಲ್ಲಿನೇ ಒಂದು 20, 30, 40% ಜನ ವಾಸಿ ಆಗಿಬಿಡ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ಬರೋದೇನು, ಈಗ ವಂಡರ್ಫುಲ್ ಮೆಡಿಕೇಷನ್ಸ್, ಮಾತ್ರೆಗಳು ಬಂದಿದೆ. 100ರಲ್ಲಿ 20-30 ವರ್ಷ ಹಿಂದೆ 100ರಲ್ಲಿ 80 ಜನಕ್ಕೆ ಆಪರೇಷನ್ ಬೇಕು ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಈಗ 100ರಲ್ಲಿ 80% ಜನಕ್ಕೆ ಆಪರೇಷನ್ ಬೇಡ ಅಂತ ನಾವು ಹೇಳ್ತೀವಿ. ಯಾಕೆ, ಆ ಮಾತ್ರೆಗಳನ್ನು ಉಪಯೋಗದಿಂದ ಆ ಪ್ರೋಸ್ಟೇಟ್ ಬೆಳವಣಿಗೆಯಿಂದ ಏನು ದಾರಿ ಬಂದಾಗ್ತಾ ಇತ್ತು ಅದನ್ನು ಖುಲ್ಲ ಮಾಡಿಬಿಟ್ಟು ಆ ಪ್ರಾಬ್ಲಮನ್ನು ಅಲ್ಲೇ ನಿಂದ್ರಿಸಿ 80% ಜನ ಸಂಪೂರ್ಣವಾಗಿ ಗುಣಮುಖ ಆಗಿಬಿಡ್ತಾರೆ. ಯಾರು ಇದ್ರ ಮೇಲೇನೂ ತೊಂದರೆಗಳು ಬರ್ತಾ ಇದೆ, ಸಾಲ್ವ್ ಆಗ್ತಾ ಇಲ್ಲ, ಅವರಿಗೆ ಸಿಂಪಲ್ ಆಗಿರೋ ಪ್ರೊಸೀಜರ್ಸು, ಸಿಂಪಲ್ ಅಂದರೆ ಏನರ್ಥ, ಕೊಯ್ದು ಬಿಡ್ತಾರೆ, ದೊಡ್ಡ ದೊಡ್ಡದು ಹೊಲಿಗೆ ಹಾಕ್ತಾರೆ, ಹಾಗೇನೂ ಇಲ್ಲ. ದೇವರು ಮಾಡಿದ್ದ ದಾರಿಯಿಂದನೇ ಹೋಗಿ ಒಳಗಡೆಯಿಂದ ಅದೇನು ದಾರಿ ಬಂದಾಗಿದೆ ಅದನ್ನು ಖುಲ್ಲ ಮಾಡಿ
ಬಂದ್ಬಿಟ್ಟು ಪೇಷಂಟ್ ಒಂದು ದಿವಸ ಭಾಳ ಅಂದರೆ ಎರಡು ದಿವಸದಲ್ಲಿ ವಾಪಸ್ ಮನೆ ಹೋಗೋ ರೀತಿಯಲ್ಲಿ ಮಾಡೋ ಆಪರೇಷನ್ಸು ಇದೆ. ಅದರಿಂದ ಕಂಪ್ಲೀಟ್ಲಿ ಅವರು ತಮ್ಮ ತೊಂದರೆಗಳಿಂದ ಫ್ರೀ ಆಗಿಬಿಡ್ತಾರೆ. ಸೊ ಖಂಡಿತವಾಗಿ ಈ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ಅವರು ಕೂಡ ಆರಾಮಾಗಿ ಸರಳಾಗಿ ಅವ್ರ ಮನೆಗೆ ನಡ್ಕೊಂತ ಹೋಗ್ಬೋದು ಅನ್ನೋ ಒಂದು ಮಾತನ್ನ ಹೇಳಾಗದ್ರಿ. ವೆರಿ ಗುಡ್. ಸೊ ಅದೇ ರೀತಿ ಈ ಒಂದು ರೋಗ ಬಂದಾಗ ಅಥವಾ ಐ ಮೀನ್ ಬಿ ಪಿ ಎಚ್ ಆಗಲಿ ಪ್ರೋಸ್ಟೇಟ್ ಅಂತ ಗೊತ್ತಾದಾಗ ನೀವೇನೋ ಒಂದು ಟ್ರೀಟ್ಮೆಂಟನ್ನು ನಿಮ್ಮ ಒಂದು ಪೇಷೆಂಟ್ಗಳಿಗೆ ನೀವು ಸೂಚನೆಯನ್ನು ನೀಡಿರ್ತೀರಿ. ಬಟ್ ಅವರು ಕೆಲವೊಂದಿಷ್ಟು ಅವರ ಕಣ್ ತಪ್ಪಿನಿಂದ ಆಗುವಂಥ ಕೆಲವೊಂದಿಷ್ಟು ವಿಚಾರಗಳಿಂದ ಇದು ಹೆಚ್ಚಾಗೋದಾಗಲಿ ಅಥವಾ ಒಂದು ನಿಮ್ಮ ಮೆಡಿಸಿನ್ ವರ್ಕ್ ಆಗೋದಾಗಲಿ ಆಗ್ತಿರಂಗಿಲ್ಲ ಯೂಶ್ವಲಿ. ಸೊ ಹಿಂಗೆ ಕಾಮನ್ ಆಗಿ ನಿಮಗೆ ಬಂದಿರುವಂಥ ಆ ಒಂದು ಪೇಷೆಂಟ್ಗಳು ನೀವು ಹೇಳಿರುವಂಥ ದಾರಿಯನ್ನು ಬಿಟ್ಟು ಬೇರೆ ಬೇರೆ ಏನಾದರೂ ಕೂಡ ದಾರಿಯನ್ನು ಹಿಡ್ಕೊಂಡು ಹೋಗ್ತಿರ್ತಾರೆ. ಸೊ ಅಂಥ ಒಂದು ರೋಗಿಗಳಿಗೆ ಅಂಥ ಒಂದು ಜನರಿಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ಬೇಸಿಕಲಿ ಇದ್ರ ಟ್ರೀಟ್ಮೆಂಟ್ ಭಾಳ ಸಿಂಪಲ್ ಆಗಿದೆ. ಹೆದರಬೇಕು ಅನ್ನೋ ಕಂಡೀಷನ್ ಇದು ಅಲ್ವೇ ಅಲ್ಲ. ಯಾಕಂದರೆ ಕೂದಲು ಹೇಗೆ ನಮ್ಮದು ವಯಸ್ಸಾದಂಗೆ ಬೆಳ್ಳಗಾಗ್ಬಿಡುತ್ತೋ ಇದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದಕ್ಕೆ ನಾವು ಹೆದರಲ್ಲ. ಯಾಕೆ ನಾವು ನಮ್ಮ ತಂದೆಯವ್ರದ್ದು ನೋಡಿದ್ದೀವಿ, ನಮ್ಮ ಅಜ್ಜಂದ್ರದ್ದು ನೋಡಿದ್ದೀವಿ, ಕೂದಲು ಬೆಳ್ಳಗಾಗೋದು ಸಹಜ. ಅದೇ ರೀತಿ ಈ ಪ್ರೋಸ್ಟೇಟ್ ಗಡ್ಡೆ ದೊಡ್ಡದಾಗೋದು ಸಹಜ ಅಂತ ನಾವು ತಿಳ್ಕೊಂಡು ಅದರಿಂದ ಹೆದರಿಕೆಯನ್ನು ತೆಗೆದುಬಿಟ್ರೆ ಟ್ರೀಟ್ಮೆಂಟ್ ಫಸ್ಟು ನಮ್ಮ ಮನಸ್ಸಲ್ಲಿ ಗೆದ್ದುಬಿಡ್ತೀವಿ. ನೆಕ್ಸ್ಟು ಏನು ಅಡ್ವೈಸ್ ಡಾಕ್ಟರ್ಸ್ ಕಡೆಯಿಂದ ಸಿಗುತ್ತೋ ಅದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ 100ರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಆರಾಮಾಗಿ ಇದ್ದುಬಿಡಬಹುದು. ಪ್ರಾಬ್ಲಮ್ ಬರೋದು ನೀವು ಹೇಳಿದ ಹಾಗೆ ಅದನ್ನು ಫಾಲೋ ಮಾಡಲಿಲ್ಲ ಅಥವಾ ಮಾಡಿಬಿಟ್ಟು ಸ್ವಲ್ಪ ದಿವಸ ಬಿಟ್ಬಿಟ್ವಿ, ಆವಾಗ ತೊಂದರೆಗಳು ಬರೋದೆ. ತೊಂದರೆ ಬಂದ್ರೂ ಆವಾಗಲೂ ಕೂಡ ಅವ್ರು ಬಂದು ಅದ್ರ ಬಗ್ಗೆ ಕೇಳಿಕೊಂಡ್ರೆ ಅಡ್ವೈಸನ್ನು ಆಮೇಲೆ ಆದರೂ ಫಾಲೋ ಮಾಡಿದ್ರೆ ಪ್ರಾಬ್ಲಮ್ಸು ಅಲ್ಲಿಂದಲ್ಲೇ ಸಾಲ್ವ್ ಆಗಬಹುದು. ಖಂಡಿತ ಯಾವಾಗ್ಲೂ ಕೂಡ ಮನೆಯೊಳಗೆ ನೀವು ಗೂಗಲ್ ಡಾಕ್ಟರ್ ಆಗ್ಬೇಡ್ರಿ ಅಂತೇಳಿ ಡೈರೆಕ್ಟ್ ಆಗಿ ಹೇಳಾಗತ್ತಾರೆ. ಸೊ ಡಾಕ್ಟರ್ ಹೇಳಿರುವಂಥ ಮಾತುಗಳನ್ನು ಕರೆಕ್ಟ್ ಆಗಿ ಫಾಲೋ ಮಾಡ್ರಿ ಅಂತೇಳಿ. ಸೊ ಕೊನೆಯದಾಗಿ ಸರ್, ಆಸ್ ಅನ್ ಯೂರೋಲಜಿಸ್ಟ್ ಆಗಿ ನಮ್ಮ ಎಲ್ಲ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನನ್ನ ಹೇಳಕ್ ಇಷ್ಟಪಡ್ತೀರಿ? ಯೂಶ್ವಲಿ ಯಾವುದೇ ಕಂಡೀಷನ್ನು ಯೂರೋಲಜಿ ಆಗಲಿ ಯಾವುದೇ ಮೆಡಿಕಲ್ ಕಂಡೀಷನ್ ಆಗಲಿ ಬೇಗವಾಗಿ ನಾವು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ತೊಂದರೆ ಆಗಲಾರ್ದ ಹಾಗೆ ನಾವು ನೋಡ್ಕೊಂಡು ಬಿಡ್ಬೋದು. ತಪ್ಪು ನಾವೇನು ಮಾಡ್ತೀವಿ, ಯೂಶ್ವಲಿ ಗಂಡಸರು ತಪ್ಪೇನು ಮಾಡ್ತೀವಿ, ಪ್ರೋಸ್ಟೇಟ್ ಪ್ರಾಬ್ಲಮ್ ಬರೋದೇ ಗಂಡಸರಿಗೆ. ನಮಗೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ತೊಂದರೆ ಆಯಿತು, ಹಾಂ ಫಸ್ಟು ತೋರಿಸ್ಬಿಡಿ. ಮನೆಯಲ್ಲಿ ಹೆಣ್ಮಕ್ಕಳಿಗೆ ತೊಂದರೆ ಆಯಿತು, ಫಸ್ಟ್ ತೋರಿಸ್ಬಿಡಿ. ನಮ್ಮದು ತೊಂದರೆ ಹಾಂ ನೋಡೋಣ ಆಮೇಲೆ. ಇನ್ನೊಂದೇನು ಏನಪ್ಪ ಭಾಳ ಅಂದರೆ ಮೂತ್ರ ಮತ್ತೆ ಮತ್ತೆ ಹೋಗ್ಬೇಕಲ್ವಾ, ಹೋದ್ರೆ ಆಯಿತು ನಡೀತೆ ತಗೋ. ಈ ಆ್ಯಟಿಟ್ಯೂಡ್ದಿಂದ ಏನಾಗುತ್ತೆ, ಇದ್ರದ್ದೆಲ್ಲ ಒತ್ತಡ ಬೀಳೋದು ಕಿಡ್ನಿ ಮೇಲೆ. ಸೊ ಕಿಡ್ನಿ ಮೇಲೆ ಒತ್ತಡ ಬಿದ್ದು ಅದ್ರ ಕೆಲಸ ಅಕಸ್ಮಾತ್ ಕ್ರಮೇಣವಾಗಿ ಕಮ್ಮಿ ಆಗಿಬಿಡ್ತು, ಆಮೇಲೆ ನಾವು ಬಂದುಬಿಟ್ಟು ಡಾಕ್ಟರ್ ಈಗೇನಾದರೂ ಮಾಡಿ ಅದ್ರ ಕೆಲಸನ ಜಾಸ್ತಿ ಮಾಡಿಸ್ಬಿಡಿ ಅಂತಂದರೆ ಅದು ಸಾಧ್ಯ ಇಲ್ಲ. ಸೊ ಆ ಕಾರಣದಿಂದ ಇನಿಷಿಯಲಲ್ಲಿ ನಮಗೇನಾದರೂ ತೊಂದರೆ ಅನ್ನಿಸ್ತು ಆವಾಗಿಂದ ಅವಾಗೇ ನಾವು ತೋರಿಸ್ಕೊಂಡ್ಬಿಟ್ಟು ಅದ್ರದ್ದು ಸಿಂಪಲ್ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ 100% ಗುಣಮುಖ ಆಗೋ ಆಪ್ಷನ್ ಇದರಲ್ಲಿ ಇದೆ. ಸೊ ಹೆದರಿಕೆಯನ್ನು ಬಿಟ್ಬಿಟ್ಟು ಬಂದು ಅದ್ರ ಬಗ್ಗೆ ಬೇಕಾದ ಚಿಕಿತ್ಸೆ ಕಾಯಿಲೆ ಟ್ರೀಟ್ಮೆಂಟನ್ನು ನಾವು ತೊಗೊಂಡ್ಬಿಟ್ವಿ ಅಂದರೆ ನಾವು ಆರಾಮಾಗಿ ಸಂತೋಷದಿಂದ ನಮ್ಮ ಜೀವನವನ್ನು ಮುಂದೆ ಸಾಗಿಸಬಹುದು. ಖಂಡಿತ. ಸೊ ಈ ಒಂದು ರೋಗದ ಕುರಿತಾಗಿ ಬಹಳ ಅದ್ಭುತವಾದಂಥ ಮಾತುಗಳನ್ನು, ಆ ಒಂದು ಇನ್ಫಾರ್ಮೇಷನನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಂಡಿರುವಂಥ ಡಾಕ್ಟರ್ ಪವನ್ ಕಟ್ಟಿ ಅವರಿಗೆ ಮತ್ತೊಂದು ಬಾರಿ ನಮ್ಮ ಇಡೀ ತಂಡದ ಕಡೆಯಿಂದ ನಾವು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀವಿ ಸರ್. ಸೊ ಇನ್ನೂ ಕೂಡ ಹೆಚ್ಚು ಇನ್ಫಾರ್ಮೇಷನನ್ನು ನಿಮ್ಮ ಕಡೆಯಿಂದ ನಾವು ಕೂಡ ನಿರೀಕ್ಷಿಸ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಈ ಒಂದು ಅದ್ಭುತವಾದಂಥ ಇಂಟರ್ವ್ಯೂ ಒಳಗೆ ಇಷ್ಟೊಂದು ಮಾಹಿತಿಯನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ರಶ್ ನಮಸ್ಕಾರ.